Hello guys and welcome back to another gameplay video. So guys, ivattini ondu video alli naavu mattomme aadta idivi Minecraft. Nimgellarigu gottiruvantahaddu last episode nalli naavu ondu rarest aagiruvantaha aa ondu floating ruined portal na nodidvi. So actually tumbane rare anta nanage anisu prakara nanu research madida prakara nanage anisiruvantahaddu adu tumbane rare aagiruvantahaddu anta. So basically ivattini ondu video alli ನಮ್ಮ ಚಾನಲ್ಗೆ ಕಂಪ್ಲೀಟ್ ಆಗ್ತಾ ಇರುವಂತಹದ್ದು ಒಂದು ವರ್ಷ, ಸುಮಾರು ಒಂದು ವರ್ಷದಿಂದ ನಮ್ಮ ಚಾನಲ್ ರನ್ನಿಂಗ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಸಪೋರ್ಟ್ನಿಂದ ನಮ್ಮ ಚಾನಲ್ ತುಂಬಾ ಮುಂದೆ ಬಂದಿರುವಂತಹದ್ದು. ಸೊ ಗೈಸ್, ಹೀಗೆಲ್ಲ ನಿಮ್ಮ ಸಪೋರ್ಟ್ ಮುಂದುವರಿತಾ ಇರಲಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಆ್ಯಕ್ಚುಲಿ ನಾವು ಈ ಒಂದು ವರ್ಷನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಒಂದು ರೀತಿಯ ತಯಾರಿಗಳನ್ನು ನಾನು ನಡೆಸಿದ್ದೀನಿ. ಆ ಒಂದು ಸರ್ಪ್ರೈಸಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿವೀಲ್ ಆಗ್ತದೆ. ಬಟ್ ಇವತ್ತು ಒಂದೇ ಒಂದು ಸರ್ಪ್ರೈಸ್ನ ಮಾತ್ರ ರಿವೀಲ್ ಮಾಡ್ತಾ ಇದ್ದೀನಿ. ಬಾಕಿ ಉಳಿದಿರುವಂತಹ ಎರಡು ಸರ್ಪ್ರೈಸ್ನ ನಾನು ಮತ್ತೆ ರಿವೀಲ್ ಮಾಡ್ತಾ ಇದ್ದೀನಿ. ಬಟ್ ಆ ಒಂದು ಸರ್ಪ್ರೈಸ್ನ ಹಿಂಟ್ ಅಂತೂ ನಾನು ಕೊಡ್ತೀನಿ. ಎರಡನೇ ಸರ್ಪ್ರೈಸ್ ಏನಂತ, ಒಂದನೇ ಸರ್ಪ್ರೈಸ್ ಈ ಒಂದು ವಿಡಿಯೋದಲ್ಲಿ ರಿವೀಲ್ ಆಗ್ತಾ ಇದೆ. ಸೆಕೆಂಡ್ ಸರ್ಪ್ರೈಸ್ ಏನಂದರೆ ನಮ್ಮ ಡಿಸ್ಕಾರ್ಡ್ ಸರ್ವರ್. ಆ್ಯಕ್ಚುಲಿ ಡಿಸ್ಕಾರ್ಡ್ ಸರ್ವರ್ ಆ್ಯಕ್ಚುಲಿ ಈಗ ಇನ್ನೇನು ಎರಡು ಮೂರು ದಿವಸಗಳಲ್ಲಿ ಆನ್ ಆಗ್ತಾ ಇರುವಂತಹದ್ದು. ಸೊ ನೀವೆಲ್ಲ ಜಾಯ್ನ್ ಆಗ್ಬೋದು. ಇನ್ಸ್ಟಾಗ್ರಾಮಲ್ಲಿ ಅದರ ಬಗ್ಗೆ ಅಪ್ಡೇಟ್ನ ಕೊಡ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ID ನನ್ನ ಈ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸೊ ನೀವು ಜಾಯಿನ್ ಆಗಬಹುದು. ಸೊ ಫಾಲೋ ಮಾಡಿ. ಸೊ ಅದರಲ್ಲಿ ನಾನು ಅಪ್ಡೇಟ್ನ ಕೊಡ್ತೀನಿ, ಯಾವ ರೀತಿ ನಾನು ಈ ಒಂದು ಸರ್ವರ್ನ ಬಗ್ಗೆ ನಿಮಗೆಲ್ಲರಿಗೂ ಮಾಹಿತಿನ ಕೊಡ್ತೀನಿ. ಮತ್ತು ನೆಕ್ಸ್ಟ್ ಅಪ್ಡೇಟ್ನ ನಾನು ಆ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ. ಅದು ನಿಮಗೆ ಇನ್ನೇನು ಎರಡು ನಾಲ್ಕು ದಿನಗಳಲ್ಲಿ ನಿಮಗೆ ಅದು ನಿಮಗೆ ಸಿಗುತ್ತೆ. ಸೊ ಇವತ್ತು ಆ್ಯಕ್ಚುಲಿ ಬೇಸಿಕ್ಕಾಗಿ ನಾನು ಈ ಒಂದು ನಮ್ಮ ಒಂದು ವರ್ಷನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ಬೇಕಾಗಿರುವಂತಹ ಬಿಲ್ಡ್ನೆಲ್ಲ ಮಾಡಿದ್ದೀನಿ. ಸೊ ಬೇಸಿಕ್ಕಾಗಿ ನಾನೀಗ ಲಾಸ್ಟ್ ಕೆಲವು ದಿನಗಳಲ್ಲಿ ಮೈನ್ಕ್ರಾಫ್ಟ್ನ ತುಂಬ ಕಮ್ಮಿ ಆಡಿದೆ, ಬಟ್ ಆಡಿದ್ದೀನಿ. ಓಕೆ, ನಾನು ಏನು ಬಿಲ್ಡ್ ಮಾಡಿಲ್ಲ, ಬಟ್ ನಾನು ಮೈನ್ಕ್ರಾಫ್ಟ್ನ ಆಡಿದ್ದೀನಿ, ಎಕ್ಸ್ಪ್ಲೋರ್ ಮಾಡಿದ್ದೀನಿ, ನೆದರಿಗೆ ಹೋಗಿದ್ದೀನಿ. ಸೊ ಆ ನೆದರಿಗೆ ಹೋಗಿ ನಾನು ಕೆಲವೊಂದು ಐಟಮ್ಸ್ನೆಲ್ಲ ತಂದಿದ್ದೆ. ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಮೇಯ್ನ್ ಆಗಿ ನಮ್ಮ ಈ ಒಂದು ಸ್ಕ್ರೀನಲ್ಲಿ ತೋರಿಸ್ತಾ ಇರುವಂತಹ ಈ ಒಂದು ವೀಡಿಯೋನ ನೋಡಿ ನಿಮಗೆಲ್ಲರಿಗೆ ಗೊತ್ತಾಗುತ್ತೆ. ಸೊ ನಾನು ಬೇಕಾದಷ್ಟು ಏನ್ಷಿಯಂಟ್ ಡೆಬ್ರೀಸ್ನ ಮೈನ್ ಮಾಡಿದ್ದೀನಿ. ಅದೆಷ್ಟಂತ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತು ಮೇಯ್ನ್ ಆಗಿ ಇನ್ನೊಂದು ವಿಷಯ ಇತ್ತು, ಅದು ನಮ್ಮ ವಿದರ್ ಸ್ಕೆಲೆಟನ್ ಸ್ಕಲ್ ಆಯಿತಾ. ಸೊ ವಿದರ್ ಸ್ಕೆಲೆಟನ್ ಸ್ಕಲ್ನ ನಾನು ಹುಡುಕಿದ್ದೀನಿ. ಸೊ ಆ್ಯಕ್ಚುಲಿ ನನಗೆ ಅದು ತುಂಬಾ ರೇರ್ ಅನಿಸಿತ್ತು. ಸೊ ಅದು ಎಲ್ಲಿದೆ ಅಂತ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ನಿಮಗೆ ಹೇಳಲಿಕ್ಕಿತ್ತು, ನನ್ನ ಇನ್ಸ್ಟಾಗ್ರಾಮ್ ಐಡಿನ ನಾನು ಇಲ್ಲಿ ಕೊಟ್ಟಿದ್ದೀನಿ, ಈ ಒಂದು ಐಡಿನ. ಸೊ ನೆದರಲ್ಲೇ ನಮಗೆ ಸಿಕ್ಕಿರುವಂತಹ ಐಟಮ್ಸ್ ಎಲ್ಲ ನೋಡ್ತಾ ಇದ್ದೀರಿ. ಇಲ್ಲಿ ಗಾಸ್ಟ್ ಟಿಯರ್ ಇರ್ಬೋದು, ಎಂಡರ್ ಪರ್ಲ್ ಇರ್ಬೋದು, ಸೊ ಎಲ್ಲ ಸೋಲ್ ಸಾಯಿನ್. ಮತ್ತು ನೋಡ್ತಾ ಇದ್ರೆ ಬೇಕಾದಷ್ಟು ಕೋಲ್ ಮತ್ತು ಬೇಕಾದಷ್ಟು ಸ್ಟೋನ್ ಸ್ವಾಡ್ ಇರುವಂತಹದ್ದು. ಇದರಿಂದ ನಿಮಗೆ ಗೊತ್ತಾಗಬಹುದು ಆ್ಯಕ್ಚುಲಿ ನಾನು ಬೇಕಾದಷ್ಟು ವಿದರ್ ಸ್ಕೆಲೆಟನ್ಸ್ಗಳನ್ನು ಹೊಡೆದಿದ್ದೀನಿ. ಮತ್ತು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ನನ್ನ ಹತ್ರ ಐಟಮ್ಸ್ ಇರುವಂತಹದ್ದು ಅಂತ, ಡ್ರಾಪ್ಸ್ ಇರುವಂತಹದ್ದಂತ ನೀವೇ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಇನ್ 3, 2, 1 ಇಲ್ಲಿ ನೋಡ್ತಾ ಇದ್ದೀರಾ, 13 ವಿದರ್ ಸ್ಕೆಲೆಟನ್ ಸ್ಕಲ್ ಸಿಕ್ಕಿರುವಂಥದ್ದು. ಮತ್ತು 25 ಏನ್ಷಿಯಂಟ್ ಡೆಬ್ರೀಸ್. ಮತ್ತು ನೀವು ನೋಡ್ತಾ ಇದ್ದೀರಿ 2 ಸ್ಟ್ಯಾಕ್, ಮತ್ತು ಆಲ್ಮೋಸ್ಟ್ ಅರ್ಧ ಸ್ಟ್ಯಾಕ್ ನಮಗೆ ಈ ಒಂದು ಬ್ಲೇಜ್ ರಾಡ್ ಸಿಕ್ಕಿರುವಂತಹದ್ದು. ಇದೆಲ್ಲ ನನ್ನ ಈ ಒಂದು ಗಾಡ್ ಸ್ವಾಡ್ನಿಂದ ಆಗಿರುವಂತಹದ್ದು. ಓಕೆ, ಸೊ ನೀವು ಅನ್ಕೊತಾ ಇರ್ಬೋದು ನನ್ನ ಈ ಒಂದು ಎಲ್ಲ ಹೀಲ್ ಆಗಿರುವಂತಹದ್ದು ಆರ್ಮರ್ ಮತ್ತು ಟೂಲ್ಸು, ಅದು ಕಾರಣ ಏನಂದರೆ ಮೆಂಡಿಂಗ್. ಸೊ ವಿದರ್ ಸ್ಕೆಲೆಟನ್ನ ಹೊಡೆದ ತಕ್ಷಣ ನಮಗೆ ಅವನಿಂದ ಏನು ಎಕ್ಸ್ಪಿ ಸಿಗುತ್ತೆ, ಅದರಿಂದ ನಮ್ಮ ಈ ಒಂದು ಟೂಲ್ಸ್ ಎಲ್ಲ ಹೀಲ್ ಆಗಿರುವಂತಹದ್ದು. ಮತ್ತು ನನ್ನ ಎಕ್ಸ್ಪಿ ಪಾಯಿಂಟ್ ಸಹ ನೀವು ನೋಡ್ತಾ ಇದ್ದೀರ, ಆಲ್ಮೋಸ್ಟ್ 46 ಆಗ್ತಾ ಬಂದಿರುವಂತಹದ್ದು. ಸೊ ಈಗ ಬೇಸಿಕ್ಕಾಗಿ ನಾವು ನಮ್ಮ ಈ ಒಂದು ಕೆಲಸಕ್ಕೆ ಹೋಗೋಣ. ಆ್ಯಕ್ಚುಲಿ ಇವತ್ತಿನ ಕೆಲಸ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಮೇನ್ ಆಗಿರುವಂಥದ್ದು. ಸೊ ಇವತ್ತಿನ ಕೆಲಸ ಏನಪ್ಪ ಅಂದರೆ ನಾವೀಗ ಕ್ರಾಫ್ಟ್ ಮಾಡ್ತಾ ಇದ್ದೀವಿ ಕೇಕ್ನ. ಓಕೆ, ಸೊ ಕೇಕ್ ಬೇಕಾಗುತ್ತೆ ನಮಗೆ, ಮತ್ತು ಮೊಟ್ಟೆ ಬೇಕಾಗುತ್ತೆ ಕೇಕ್ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ ಗೋಧಿ ಮತ್ತು ಮೊಟ್ಟೆಯನ್ನು ಇಟ್ಕೊಂಡಿದ್ದೀವಿ, ಮತ್ತು ಕೆಲವೊಂದು ಬಕೆಟ್ ಆಫ್ ಮಿಲ್ಕ್ ಬೇಕಾಗುತ್ತೆ. ಸೊ ನಾನೀಗ ಆ ಬಕೆಟ್ನ ಕ್ರಾಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ನಮಗೆ ಬೇಕಾಗಿರುವಂತಹದ್ದು ಮಿಲ್ಕ್. ಸೊ ನಾವು ಮಿಲ್ಕ್ನ ತರಲಿಕ್ಕೆ ಹೋಗ್ತಾ ಇದ್ದೀವಿ. ಮೇಯ್ನ್ ಆಗಿ ನಮಗೆ ಮಿಲ್ಕ್ ಬೇಕಾಗಿರುವಂಥದ್ದು ಈಗ ಸದ್ಯಕ್ಕೆ. ಸೊ ಫಟಾಫಟ್ಟಾಗಿ ನಾವು ಹೋಗಿ ಮಿಲ್ಕ್ನ ತರೋಣ, ಈಸಿ ಆಗಿರುತ್ತೆ. ಓಕೆ, ಸೊ ಲಾಸ್ಟ್ ಕೆಲವು ದಿನಗಳಲ್ಲಿ ನಾನು ಆ್ಯಕ್ಚುಲಿ ಮೈನ್ಕ್ರಾಫ್ಟ್ ಆಡಿರಲಿಲ್ಲ, ಬಟ್ AFK ಆದರೂ ನಿಂತಿದ್ದೆ ನಾನು ಆ್ಯಕ್ಚುಲಿ ಈ ಒಂದು ಫಾರ್ಮ್ಸ್ಗಳ ಹತ್ತಿರ. ಬಟ್ ಇಲ್ಲಿ ಕ್ರೀಪರ್ ಎಲ್ಲ ಬ್ಲಾಸ್ಟ್ ಆಗಿ ಈ ಒಂದು ಏರಿಯಾನೆಲ್ಲ ಮಾಡಿರುವಂತಹ ಸಿಚುವೇಶನ್ ನೀವು ನೋಡಿದ್ದೀರಾ. ಬಟ್ ಪರವಾಗಿಲ್ಲ, ಏನೂ ಆಗಲ್ಲ. ಸೊ ನಾವೀಗ ಡೈರೆಕ್ಟಾಗಿ ಹೋಗ್ತಾ ಇದ್ದೀನಿ ಇಲ್ಲಿಂದ ಈ ಒಂದು ಹಾಲನ್ನ ತರಲಿಕ್ಕೆ. ಸೊ ಇಲ್ಲೇ ಇರುವಂಥದ್ದು ನಮ್ಮ ಒಂದೇ ಒಂದು ಹಸು. ಸೊ ಇದರಿಂದ ನಾವು ತೆಗೆಯೋಣ ಮಿಲ್ಕ್ನ. ಸೊ ಇಲ್ಲಿಂದ ಡೈರೆಕ್ಟಾಗಿ ನಾನು ಹೋಗ್ತಾ ಇದ್ದೀನಿ. ಸೊ ರಾತ್ರಿ ಸಹ ಆಗ್ತಾ ಬಂದಿರುವಂಥದ್ದು, ಒಳ್ಳೆ ಸಿಚುವೇಶನ್ ಆಗ್ತಾ ಇರುವಂಥದ್ದು. ಸೊ ನಮ್ಮ ಈ ಒಂದು
ಸೆಲೆಬ್ರೇಷನ್ಗೆ ಒಳ್ಳೆ ಒಂದು ಮೂಡ್ ಸಿಕ್ಕುವಂತಹದ್ದು. ಸೊ ಡೈರೆಕ್ಟಾಗಿ ಈಗ ಒಳಗೆ ಹೋಗ್ತಾ ಇದ್ದೀನಿ, ಮತ್ತು ನಾವು ಹೋಗಿ ಅಲ್ಲಿಂದ ಕ್ರಾಫ್ಟ್ನ ಮಾಡ್ಕೋಬಹುದು ಆರಾಮಾಗಿ. ಸೊ ಡೈರೆಕ್ಟಾಗಿ ಇಲ್ಲಿಂದ ಒಳಗೆ ಹೋಗ್ತಾ ಇದ್ದೀನಿ. ಸೊ ಈ ಒಂದು ಕ್ರಾಫ್ಟಿಂಗ್ ಟೇಬಲ್ನ ತೆಗಿತಾ ಇದ್ದೀನಿ ಇಲ್ಲಿಂದ. ಸೊ ಈ ಒಂದು ಕ್ರಾಫ್ಟಿಂಗ್ ಟೇಬಲ್ನ ಇಲ್ಲಿಡೋಣ ಆ್ಯಕ್ಚುಲಿ. ಸೊ ಮೇಯ್ನಾಗಿ ನಮಗೆ ಈಗ ಇಲ್ಲಿ ಕ್ರಾಫ್ಟಿಂಗ್ ಎಲ್ಲ ಮಾಡಲಿಕ್ಕೆ ಇರುವಂಥದ್ದು, ಸೊ ಅದನ್ನು ಇಲ್ಲಿಡ್ತಾ ಇದ್ದೀನಿ. ಸೊ ಈಗ ಕ್ರಾಫ್ಟ್ ಮಾಡಲಿಕ್ಕೆ ಶುರು ಮಾಡೋಣ. ಮೊದಲನೇದಾಗಿ ನಮಗೆ ಕೇಕ್ ಬೇಕು. ಸೊ ಕೇಕಿಗೆ ಆ್ಯಕ್ಚುಲಿ ನಮಗೆ ಓಕೆ, ಇದರಿಂದ ಆ್ಯಕ್ಚುಲಿ ಕೇಕ್ ಆಗಲ್ಲ. ಆ್ಯಕ್ಚುಲಿ ನಮಗೆ ಬೇಕಾಗಿರುವಂತಹದ್ದು ಎಗ್. ಸೊ ಮತ್ತು ನಮಗೆ ಒಂದು ಶುಗರ್ ಬೇಕಾಗುತ್ತೆ. ಸೊ ಶುಗರ್ ಕೇನ್ ನಮ್ಮ ಹತ್ರ ತುಂಬಾ ಇದೆ, ಶುಗರ್ ಸಹ ತುಂಬಾ ಆಗುತ್ತೆ. ಸೊ ಶುಗರ್ನ ಫಸ್ಟ್ ಆಫ್ ಆಲ್ ಮಾಡೋಣ. ಸೊ ಇಲ್ಲಿಂದ ಶುಗರ್ ಸಹ ಆಯಿತು. ಸೊ ಇಲ್ಲಿಂದ ಕೇಕ್ ಸಹ ಆರಾಮಾಗಿ ಆಗುತ್ತೆ. ಓಕೆ, ಸೊ ಒಂದೇ ನಮಗೆ ಮೊಟ್ಟೆ ಬೇಕಾಗಿರುವಂತಹದ್ದು. ಸೊ ಒಂದು ಕೇಕ್ನ ನಾನು ಮಾಡಿದ್ದೀನಿ. ಮತ್ತು ಇಲ್ಲಿ ನೋಡ್ತಾ ಇದ್ದೀನಿ ನನ್ನ ಹತ್ರ ಬೇಕಾದಷ್ಟು ಡೈಸ್ ಮತ್ತು ಈ ಒಂದು ಕಲರ್ಸ್ ಇರುವಂತಹದ್ದು ಮತ್ತು ಗ್ಲೋ ಸ್ಟೋನ್ ಎಲ್ಲ ಇರುವಂತಹದ್ದು. ಸೊ ಇದೇ ನಾನು ಆ್ಯಕ್ಚುಲಿ ಕಲೆಕ್ಟ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಲೀಸ್ಟ್ 5 ಡೇಸಲ್ಲಿ. ಮತ್ತು ನಾನೀಗ ಕ್ರಾಫ್ಟ್ ಮಾಡ್ತಾ ಇದ್ದೀನಿ ಫೈರ್ ವರ್ಕ್ ಸ್ಟಾರ್. ಸೊ ಇದು ಸ್ಮಾಲ್ ಬಾಲ್ ಅದು. ಓಕೆ, ಇದಕ್ಕೆ ನಾವೀಗ ಫಸ್ಟ್ ಆಫ್ ಆಲ್ ಫೈರ್ ಬಾಲ್ನ ಕ್ರಾಫ್ಟ್ ಮಾಡೋಣ. ಮತ್ತು ಈಗ ಒಂದು ಗನ್ ಪೌಡರ್ನ ಆ್ಯಕ್ಚುಲಿ ಆ್ಯಡ್ ಮಾಡಬೇಕಾಗುತ್ತೆ. ಗನ್ ಪೌಡರ್ ಮತ್ತು ಈ ಒಂದು ಪೇಪರ್ನ ಆ್ಯಡ್ ಮಾಡೋದ್ರ ಮೂಲಕ ನಮಗೆ ಫೈರ್ ವರ್ಕ್ ರಾಕೆಟ್ ಸಿಗುವಂಥದ್ದು. ಸೊ ಹೀಗೆ ನಾನು ಆ್ಯಕ್ಚುಲಿ ಈಗ ಕ್ರಾಫ್ಟ್ ಮಾಡಬೇಕಾಗುತ್ತೆ ತುಂಬಾ ಇವನ್ನ ಫೈರ್ ವರ್ಕ್ ರಾಕೆಟ್ಸ್ನ. ಸೊ ಎಲ್ಲವನ್ನು ಒಂದ್ಸಲ ಕ್ರಾಫ್ಟ್ ಮಾಡಿ ಮತ್ತು ನಾನು ಸಿಗ್ತಾ ಇದ್ದೀನಿ. ಓಕೆ, ಆಲ್ ರೈಟ್ ಗಾಯ್ಸ್, ಎಲ್ಲದೂ ಸಹ ರೆಡಿ ಆಗಿರುವಂಥದ್ದು. ಸೊ ಈಗ ನಾವು ಆ್ಯಕ್ಚುಲಿ ಒಳ್ಳೆ ಟೈಮ್ ಸಹ ಬಂದಿರುವಂಥದ್ದು MLG ಮಾಡಲಿಕ್ಕೆ. ಸೊ ನಾವೀಗ ಹೋಗಿ ಆ್ಯಕ್ಚುಲಿ ಈಗ ಕೇಕ್ ಕಟ್ಟಿಂಗ್ ಆಗು ಸೆಲೆಬ್ರೇಷನ್ನ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಾನು ಈ ಒಂದು ಏರಿಯಾದ ಬಗ್ಗೆ ತಿಳಿಸ್ತೀನಿ. ಓಕೆ, ಸೊ ಈ ಏರಿಯಾದ ಕೆಳಗೆ ನಮ್ಮ ಡಿಸ್ಪೆನ್ಸರ್ ಇದೆ. ಸೊ ಈ ಡಿಸ್ಪೆನ್ಸರ್ನ ನಾನು ಆ್ಯಕ್ಚುಲಿ ರೆಡ್ ಸ್ಟೋನಿಂದ ಕನೆಕ್ಟ್ ಮಾಡಿದ್ದೀನಿ. ಸೊ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಆ್ಯಕ್ಚುಲಿ ಅದು ಯಾವ ರೀತಿ ಎಲ್ಲ ನಾನು ಬಿಲ್ಡ್ ಮಾಡಿದ್ದೀನಿ ಅಂತ. ಸೊ ಅದರ ವೀಡಿಯೋ ಸಹ ಬರುತ್ತೆ, ಯಾವ ರೀತಿ ನಾನು ಬಿಲ್ಡ್ ಮಾಡಬಹುದು ಅಂತ ನಮಗೆ ಟ್ಯೂಟೋರಿಯಲ್ನ ಕೊಡ್ತೀನಿ. ಓಕೆ, ಸೊ ಟ್ಯೂಟೋರಿಯಲ್ ವೀಡಿಯೋ ಇನ್ನೇನು ಬರುತ್ತೆ ಕೆಲವೇ ದಿನಗಳಲ್ಲಿ. ಬಟ್ ಈಗ ನಾವು ಸೆಲೆಬ್ರೇಷನ್ ಮೂಡಲ್ಲಿದ್ದೀವಿ. ಸೊ ಈ ಒಂದು ಕೇಕ್ನ ಇದರ ಮೇಲೆ ಇರ್ತಾ ಇದ್ದೀನಿ. ಸೊ ಈ ಒಂದು ಕೇಕ್ನ ಇಲ್ಲಿ ಇಟ್ಟಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್, ಆ್ಯಕ್ಚುಲಿ ರಾತ್ರಿ ಸಹ ಆಗ್ತಾ ಬಂದಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಕ್ ಕಟ್ಟಿಂಗ್ನ ನಾನು ಮಾಡ್ತಾ ಇದ್ದೀನಿ. ಸೊ ಒಳ್ಳೆಯ ಒಂದು ಸಿಚುವೇಶನ್. ಸೊ ಇದೇ ನಮ್ಮ ಬಿಲ್ಡ್ ಆಯಿತಾ. ಸೊ ತುಂಬಾ ಆಸಮ್ ಆಗಿ ಮಾಡಿರುವಂಥದ್ದು. ಸ್ವಲ್ಪ ಟೈಮ್ ಹಿಡಿತು ಆ್ಯಕ್ಚುಲಿ ಇವತ್ತೇ. ಸೊ ನನ್ನ ಹತ್ರ ಇರುವಂಥ ಐಟಮ್ಸ್ ಎಲ್ಲ ಎಂಡರ್ ಚೆಸ್ಟ್ನಲ್ಲಿ ಕೇವಲ ನೆದರ್ ಹಾಕಿರುವಂಥದ್ದು, ಪರವಾಗಿಲ್ಲ. ಸೊ ಈಗ ಏನು ನನ್ನ ಹಂಗರ್ ಬಾರ್ ಸ್ವಲ್ಪ ಕಮ್ಮಿ ಮಾಡಿ ಬರೋಣ. ಆ್ಯಕ್ಚುಲಿ ಕೇಕ್ ಕಟ್ಟಿಂಗ್ನ ಮಾಡಬೇಕು. ಬಟ್ ಇಲ್ಲಿ ಫ್ಯಾಂಟಮ್ ಬಂದಿರುವಂತಹದ್ದು, ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ, ಯಾಕಂದರೆ ನಮ್ಮ ಹತ್ರ ಪ್ರೊಟೆಕ್ಷನ್ 4 ಇರುವಂತಹದ್ದು. ಸೊ ಬಟ್ ಇಲ್ಲಿ ಇವರು ತುಂಬಾ ತೊಂದರೆ ಕೊಡ್ತಾರೆ. ತುಂಬಾ ಒಳ್ಳೆಯದಾಯ್ತು ಇವರು ಬಂದದ್ದು. ಆ್ಯಕ್ಚುಲಿ ಸ್ವಲ್ಪ ಹಂಗರ್ ಬಾರ್ನ ಕಮ್ಮಿ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತಾರೆ ಇವರು. ಸೊ ಪರವಾಗಿಲ್ಲ, ನಾವು ಆ್ಯಕ್ಚುಲಿ ಸ್ವಲ್ಪ ಆಚೆ ಈಚೆ ಹೋಗಿ ಬರೋಣ. ಬಟ್ ಇಲ್ಲಿ ಇವರು ನನ್ನ ಬೆಂಬಿಡ್ಲಿಕ್ಕೆ ಕೇಳ್ತಾನೆ ಇಲ್ಲ. ಓಕೆ, ಸೊ ಪರವಾಗಿಲ್ಲ, ಇವರಿಗೆ ಒಂದೆರಡು ಪೆಟ್ಟು ತಿನ್ನುವ ಅವಶ್ಯಕತೆ ಇದೆ ಅಷ್ಟೇ. ಸೊ ನಮ್ಮ ಹಂಗರ್ ಬಾರ್ ಅಂತೂ ಕಮ್ಮಿ ಆಗಿರುವಂಥದ್ದು. ಡೈರೆಕ್ಟಾಗಿ ಈಗ ಹೋಗಿ ಕೇಕ್ನ ಕಟ್ ಮಾಡೋಣ. ಬಟ್ ಈ ಒಂದು ಮಾಬ್ಸ್ ನನ್ನನ್ನು ಬಿಡ್ತಾ ಇಲ್ಲ. ಓಕೆ, ಬೆಂಬಿಡದ ಭೂತವಾಗಿ ಪರಿಣಮಿಸಿದ್ದಾರೆ. ಬಟ್ ಪರವಾಗಿಲ್ಲ, ನಾವು ಸಹ ಯಾವುದೇ ಒಂದು ಕಾರಣಕ್ಕೂ ಹೆದರಲ್ಲ ಇವರಿಂದ. ಸೊ ಡೈರೆಕ್ಟಾಗಿ ಈಗ ಕೇಕ್ ನಂದು ಕಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಈ ಒಂದು ಕ್ಯಾಮ್ರಾ ಆ್ಯಂಗಲ್ನ ಚೇಂಜ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ನನಗೆ ಬರ್ತಾ ಇರುವಂತಹ ಸೆಟ್ಟಿಗೆ ಈ ಒಂದು ಫ್ಯಾಂಟಮ್ನ ನಾಶ ಮಾಡುವಂಥ ಅವಶ್ಯಕತೆ ಇರುವಂಥದ್ದು. ಬಟ್ ಪರವಾಗಿಲ್ಲ, ನಾವು ಈಗ ಕೇಕ್ನ ಕಟ್ ಮಾಡೋಣ. ಸೊ ಒಂದ್ಸಲ ಓಕೆ ಕರೆಕ್ಟ್ ಆಗಿರುವಂಥದ್ದು. ಸೊ ಲೆಟ್ಸ್ ಗೋ, ಒಂದೆರಡು ಓಕೆ, ಎರಡು ಕೇಕ್ನ ತಿಂದಿದ್ದೀನಿ. ಬಟ್ ಈಗ ಈ ಒಂದು ಫ್ಯಾಂಟಮ್ಗಳು ತೊಂದರೆ ಕೊಡ್ತಾ ಇರೋ ರೀತಿ ನೋಡಿದರೆ ನಾನು ಯಾವ ರೀತಿಯೂ ಸಹ ಕಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಈಗ. ಸೊ ಎಂಜಾಯ್ ಮಾಡಿ ನಾನೀಗ ಫೈರ್ ವರ್ಕ್ನ ಲಾಂಚ್ ಮಾಡ್ತಾ ಇದ್ದೀನಿ. 3, 2, 1. ಸೊ ಪಿಸ್ಟನ್ನ ಒಂದ್ಸಲ ಮೂವ್ ಮಾಡಿದ್ರಾಯಿತು. ಸೊ ಸಾಕು. ಸೊ ಈಗ ಸ್ಟಾರ್ಟ್ ಆಗಿರುವಂಥದ್ದು, ಈ ಒಂದು ಮೋಡ್ನ ಎಂಜಾಯ್ ಮಾಡಿ. ಸೊ ನೋಡ್ತಾ ಇದ್ರೆ ಫ್ರೆಂಡ್ಸ್ ಯಾವ ರೀತಿ ಕಾಣ್ತಾ ಇರುವಂಥದ್ದು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಬಟ್ ಈ ಒಂದು ಮಾಬ್ಸ್ ಅಂತೂ ನನ್ನ ತಲೆಯನ್ನು ಹಾಳು ಮಾಡಿರುವಂಥದ್ದು. ಸೊ ಅದಕ್ಕೇನು ಮಾಡಲಿಕ್ಕಾಗಲ್ಲ. ಬಟ್ ಪರವಾಗಿಲ್ಲ, ನಾವು ಈಗ ಈ ಒಂದು ಮಾಬ್ಸ್ ಹತ್ರನೇ ಫೈಟ್ ಮಾಡೋಣ. ಈ ಒಂದು ಜಾಂಬೀಸ್ ಅಂತೂ ತಂಡೋಪತಂಡವಾಗಿ ಬಂದಿರುವಂಥದ್ದು ನನ್ನನ್ನು ಮೀಟ್ ಮಾಡಲಿಕ್ಕೆ. ಬಟ್ ಇವರಿಗೆ ಗೊತ್ತಿಲ್ಲ ಇನ್ನೂ ಸಹ ಶಾರ್ಪ್ನೆಸ್ 5 ಅಂದರೆ ಏನು ಅಂತ, ಶಾರ್ಪ್ನೆಸ್ 4 ಆ್ಯಕ್ಚುಲಿ. ಸೊ ಈ ಒಂದು ಫ್ಯಾಂಟಮ್ ಸಹ ಬಂದಿರುವಂಥದ್ದು. ಸಿನಿಮ್ಯಾಟಿಕ್ಸ್ ಮತ್ತು ಈ ಒಂದು ನನ್ನ ಬಿಲ್ಡ್ ಕಮೆಂಟ್ ಮೂಲಕ ತಿಳಿಸ್ಕೊಡಿ.
ಮತ್ತು ಈ ಒಂದು ವೀಡಿಯೋದಲ್ಲಿ ಇಷ್ಟೇ ಆ್ಯಕ್ಚುಲಿ. ಸೊ ಕೆಳಗೋಗಿ ಆ ಒಂದು ಡಿಸ್ಪೆನ್ಸರ್ನ ಆಫ್ ಮಾಡೋಣ ಆ್ಯಕ್ಚುಲಿ. ಸೊ ಈ ಒಂದು ಮಾಬ್ಸ್ ಎಲ್ಲ ತುಂಬಾ ಜಾಸ್ತಿ ಸ್ಪಾನ್ ಆಗಿದ್ದಾರೆ, ಬಟ್ ಪರವಾಗಿಲ್ಲ. ಸೊ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ಆ್ಯಕ್ಚುಲಿ ಈ ಒಂದು ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸೊ ಬ್ಯಾಕ್ಗ್ರೌಂಡ್ ನಾಯ್ಸ್ಗೆ ತುಂಬಾ ಸಾರಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಆ್ಯಕ್ಚುಲಿ ಈ ಒಂದು ಜಾಂಬಿಯದ್ದು ಈ ಒಂದು ಚಿಕ್ಕ ಜಾಂಬಿ ಬರ್ತಾ ಇರುವಂತಹದ್ದು. ಸೊ ಪರವಾಗಿಲ್ಲ, ಅದನ್ನು ಸಹ ಸಾಯಿಸೋಣ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಟ್ ಈ ಒಂದು ಜಾಂಬಿನ ಸಾಯಿಸಿ ಹೇಳ್ತಾ ಇದ್ದೀನಿ ನಾನು ಆ್ಯಕ್ಚುಲಿ. ಒಂದು ನಿಮಿಷ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಆ್ಯಕ್ಚುಲಿ. ಗುಡ್ ಬೈ.